ತಲೆಕೂದಲು ಉದುರುವ ಸಮಸ್ಯೆ ಅಥವಾ ತಲೆಯಲ್ಲಿ ಹೊಟ್ಟಾಗೋದು ಅಂದ್ರೆ ಡ್ಯಾಂಡ್ರಫ್ ಆಗೋದು ಅಥವಾ ನಿಮ್ಮ ತಲೆಕೂದಲು ಶೈನಿಂಗ್ ಕಳ್ಕೊಂಡಿದೆ ಅಂದ್ರೆ ತುಂಬಾ ನಿಸ್ತೇಜವಾಗಿ ಕಾಣಿಸ್ತಾ ಇದೆ ಹಾಗಾದ್ರೆ ಅದೆಲ್ಲದಕ್ಕೂ ಒಂದು ಅತ್ಯುತ್ತಮವಾದ ಮನೆಮದ್ದನ್ನ ಹೇಳಿದನೆ ಇದನ್ನ ನೀವು ಉಪಯೋಗಿಸಿದ್ರೆ ನಿಮ್ಮ ತಲೆಕೂದಲು ಉದುರೋ ಸ್ಟಾಪ್ ಆಗ್ತದೆ ಅದೇ ರೀತಿಯಲ್ಲಿ ತಲೆಕೂದಲು ತುಂಬಾ ಶೈನಿಂಗ್ ಆಗಿ ಬೆಳೆಯುತ್ತದೆ ಹಾಗೆ ತುಂಬಾ ದಪ್ಪಾಗಿ ಕೂಡ ಬೆಳೆಯುತ್ತದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದನ್ನ ಟ್ರೈ ಮಾಡಿ ಕೂಡ ನಮಸ್ಕಾರ ಎಲ್ಲರಿಗೂ ಅಮ್ಮಿಸ್ ಲೈಫ್ ಟೈಲ್ ಗೆ ಸ್ವಾಗತ ಸ್ನೇಹಿತರೆ ನಿಮಗೆ ಈ ಅಗಸೆ ಬೀಜದ ಬಗ್ಗೆ ಗೊತ್ತಿರಬಹುದು ನಾನು ಈ ಹಿಂದೆ ಕೂಡ ಕೆಲವೊಂದು ವಿಡಿಯೋಗಳನ್ನು ಮಾಡಿದೆ ನಾನು ಒನ್ ಆಫ್ ಮೈ ಫೇವರೈಟ್ ಅಂತ ಹೇಳಬಹುದು ಈ ಅಗಸೆ ಬೀಜಗಳು ಯಾಕಂತ ಹೇಳಿದ್ರೆ ಈ ಅಗಸೆ ಬೀಜ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಉಪಯುಕ್ತ ಅದೇ ರೀತಿಯಲ್ಲಿ ನಿಮಗೆ ಗೊತ್ತಿರಬಹುದು ಅಗಸೆ ಬೀಜ ಇದೆಯಲ್ಲ ಇದು ನಮ್ಮ ಸಿವಿಲೈಸೇಷನ್ ಸ್ಟಾರ್ಟ್ ಆದಾಗಿನಿಂದ ಅಂದ್ರೆ ಜನರು ಯಾವಾಗ ಕೃಷಿಯನ್ನ ಪ್ರಾರಂಭ ಮಾಡಿದ್ರೋ ಆವಾಗಿಂದ ಇದನ್ನು ಉಪಯೋಗಿಸ್ತಾ ಇದ್ರಂತೆ ಈ ಅಗಸೆ ಬೀಜದ ವಿಶೇಷ ಏನಂದ್ರೆ ಇದರಲ್ಲಿ ಹಲವಾರು ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲಿ ಒಮೆಗಾ 3 ಅನ್ನುವ ಒಂದು ಮುಖ್ಯವಾದ ಅಂಶ ಇದೆ ಇದು ನಮ್ಮ ತಲೆಕೂದಲ ಬೆಳವಣಿಗೆಗೆ ಅದೇ ರೀತಿ ನಮ್ಮ ದೇಹದ ಬೆಳವಣಿಗೆಗೆ ಕೂಡ ತುಂಬಾ ಒಳ್ಳೆಯದು ಅಂದ್ರೆ ನೀವು ಇಂಟೇಕ್ ಅಂದ್ರೆ ತಿಂದರೆ ಇದನ್ನ ಒಮೆಗಾ 3 ನಿಮ್ಮ ಬಾಡಿಗೆ ಡೈರೆಕ್ಟ್ ಆಗಿ ಸಿಗ್ತದೆ ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಈ ತಲೆಕೂದಲ ಬೆಳವಣಿಗೆ ಇದು ಬಹಳಷ್ಟು ಉಪಯುಕ್ತ ಅಂದ್ರೆ ನಿಮ್ಮ ತಲೆಕೂದಲು ತುಂಬಾ ದಪ್ಪವಾಗಿ ಬೆಳೆಯಲಿಕ್ಕೆ ಅದೇ ರೀತಿಯಲ್ಲಿ ಶೈನಿಂಗ್ ಬರಲಿಕ್ಕೆ ಕೂಡ ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಮ ತಲೆಕೂದಲು ಉದುರುತ್ತಾ ಇದ್ರೆ ಆ ಉದುರೋದನ್ನ ಕೂಡ ಸ್ಟಾಪ್ ಮಾಡುತ್ತದೆ ಹಾಗಾಗಿ ನಿಮ್ಮ ತಲೆಕೂದಲು ಆಟೋಮ್ಯಾಟಿಕ್ ಆಗಿ ತುಂಬಾ ದಪ್ಪವಾಗಿ ತುಂಬಾ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತದೆ ಇದನ್ನ ಉಪಯೋಗಿಸಿಕೊಂಡು ನಾವು ತಲೆಕೂದಲಿಗೆ ಒಂದು ಸೆರಮ್ ನ ಮಾಡ್ಕೊಬಹುದು ಅದು ಹೇಗೆ ಅಂತ ಕೊಂಡು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಒಂದು ಪಾತ್ರೆ ತಕೊಂಡು ನಾನು ಒಂದು 2 ಚಮಚದಷ್ಟು ಈ ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ ನ ಹಾಕೊಳ್ತಾ ಇದ್ದೇನೆ 2 ಚಮಚ ಫ್ಲ್ಯಾಕ್ಸ್ ಸೀಡ್ ಗೆ ನಾನು ಒಂದು 15 ಸ್ಪೂನ್ ವರೆಗೆ ನೀರನ್ನ ಹಾಕೊಳ್ಳಬೇಕು ಅದಕ್ಕಿಂತ ಜಾಸ್ತಿ ಬಿಡ ಒಂದು 15 ರಿಂದ 16 ಸ್ಪೂನ್ ನೀರು ಸಾಕಾಗ್ತದೆ ನಂತರ ಇದನ್ನ ಸ್ಟೌವ್ ನಲ್ಲಿ ಇಟ್ಟು ಲೋ ಫ್ಲೇಮ್ ನಲ್ಲಿ ನಾವು ಸ್ವಲ್ಪ ಹೊತ್ತು ಕುದಿಸ್ಕೊಬೇಕು ಹಾಗೆ ಬಿಸಿ ಮಾಡುವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂತಾ ಇರಿ ಯಾಕಂದ್ರೆ ಇಲ್ಲಾಂದ್ರೆ ತಳ ಹಿಡಿದಾಗ ಆಗುತ್ತೆ ಒಂದು ಸ್ವಲ್ಪ ಅಂಟ್ಕೊಂಡು ಬಿಡ್ತದೆ ತಳಕ್ಕೆ ಅದಕ್ಕೆ ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೊಂತಾ ಇರಿ ಲೋ ಫ್ಲೇಮ್ ನಲ್ಲಿ ಮಾಡಿ ಹೈ ಫ್ಲೇಮ್ ಬೇಡ ಅಥವಾ ಮೀಡಿಯಂ ಫ್ಲೇಮ್ ಕೂಡ ಬೇಡ ಇದು ಕುದಿತಾ ಇದೆ ಈಗ ಇದರಲ್ಲಿ ಇದೆಯಲ್ಲ ಇದರಲ್ಲಿ ಈ ಫ್ಲ್ಯಾಕ್ಸ್ ಸೀಡ್ ನಲ್ಲಿ ಇರುವಂತಾ ಈ ಒಂದು ಜೆಲ್ ಇದೆಯಲ್ಲ ಇದು ಬಿಡ್ತಾ ಹೋಗ್ತದೆ ಸ್ವಲ್ಪ ಜೆಲ್ ಟೈಪ್ ಒಂದು ಸ್ವಲ್ಪ ಅಂಟಂಟ ಈ ತರ ಬರ್ತದೆ ಆಗ ನಾವು ಬಂದ್ ಮಾಡಬಹುದು ಜಾಸ್ತಿ ಹೊತ್ತು ಕುದಿಸ್ಕೊಳ್ಳಿಕ್ಕೂ ಇಲ್ಲ ಜಾಸ್ತಿ ಹೊತ್ತು ಬಿಡ್ಲಿಕ್ಕೂ ಇಲ್ಲ ಸಾಕು ಇಷ್ಟು ಬಿಸಿ ಆದ್ರೆ ಸಾಕು ಅಂದ್ರೆ ಇಷ್ಟು ಕುದ್ರೆ ಸಾಕು ಈಗ ಬಂದ್ ಮಾಡಬಹುದು ರೆಡಿ ಆಗಿದೆ ಈಗ ಈಗ ಇದನ್ನ ಜಾಸ್ತಿ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡಬಾರದು ಸ್ವಲ್ಪ ಒಂದು 2 ನಿಮಿಷ ಬಿಟ್ಟು ಕೂಡಲೇ ನಾವು ಇದನ್ನ ಸೋಸ್ಕೊಳ್ಳಬೇಕು ಯಾಕಂದ್ರೆ ಜಾಸ್ತಿ ಹೊತ್ತಾದ್ರೆ ಇದು ತುಂಬಾ ಗಟ್ಟಿ ಆಗ್ತದೆ ಮತ್ತೆ ನಮಗೆ ಆ ಜೆಲ್ ಅನ್ನು ತೆಗಿಲಿಕ್ಕೆ ಆಗಲ್ಲ ಹಾಗಾಗಿ ಸ್ಟ್ರೈನರ್ ನಲ್ಲಿ ನಾವು ಕೂಡಲೇ ಇದನ್ನ ಸೋಸ್ಕೊಳ್ಳಬೇಕು ಇಲ್ಲಾಂದ್ರೆ ನೀವು ಕರ್ಚೀಫ್ ಅಥವಾ ಬಟ್ಟೆಯಲ್ಲಿ ಕೂಡ ಇದನ್ನ ಸೋಸ್ಕೊಳ್ಳಬಹುದು ನೋಡಿ ನಾನು ಸ್ಟ್ರೈನರ್ ನಲ್ಲಿ ಬಿಸಿ ಇರುವಾಗಲೇ ಇದನ್ನ ಸೋಸ್ಕೊತಾ ಇದ್ದೇನೆ ಅದು ಜೆಲ್ ಸ್ವಲ್ಪ ಗಟ್ಟಿ ಆಗಿರುತ್ತದೆ ಸಡನ್ ಆಗಿ ನಿಮಗೆ ಸೋಸ್ಕೊಳ್ಳಿಕ್ಕೆ ಆಗಲ್ಲ ಅಂದ್ರೆ ಸ್ವಲ್ಪ ಗಟ್ಟಿ ಇರ್ತದಲ್ಲ ಈಜಿಯಾಗಿ ಸೋಸ್ಕೊಳ್ಳಿಕ್ಕೆ ಆಗಲ್ಲ ಈ ರೀತಿ ನೀವು ಹಾಕಿಕೊಂಡು ಮೇಲ್ಗಡೆ ಒಂದು ಸ್ಪೂನ್ ಇಂದ ಅದನ್ನ ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡ್ತಾ ಹೋಗಿ ಆವಾಗ ಕ್ಲೀನ್ ಆಗಿ ಆ ಜೆಲ್ ಮಾತ್ರ ಹೊರಗಡೆ ಬರ್ತದೆ ಒಂದು ಚಮಚದಿಂದ ಈ ರೀತಿಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇರಿ ಆವಾಗ ಆ ಜೆಲ್ ಕರೆಕ್ಟ್ ಆಗಿ ನಿಮಗೆ ಸೋಸಿ ಹೋಗುತ್ತೆ ಇಲ್ಲದಿದ್ರೆ ಸ್ವಲ್ಪ ಗಟ್ಟಿ ಇರ್ತದಲ್ಲ ಹಾಗಾಗಿ ಈ ಚಿಕ್ಕ ಚಿಕ್ಕ ಹೋಲ್ ನಲ್ಲಿ ಹೋಗಲ್ಲ ಅದು ಹಾಗಾಗಿ ನಮಗೆ ಬೀಜ ಬೇಕಿಲ್ಲ ಖಾಲಿ ಅದರ ಜೆಲ್ ಸಿಕ್ಕಿದ್ರೆ ಸಾಕು ನೋಡಿ ಈ ಜೆಲ್ ರೆಡಿ ಆಗಿದೆ ಸ್ವಲ್ಪ ತಣ್ಣಗಾಗಲಿ ಬಿಡಬೇಕು ತುಂಬಾ ಬಿಸಿ ಇದೆ ಈಗ ನೋಡಿ ಎಷ್ಟು ಸಿಕ್ಕಿದೆ ನನಗೆ ಈಗ ಇದನ್ನ ನಾವು ಹ್ಯಾಕ್ ಉಪಯೋಗಿಸೋದು ಅಂತ ಕೊಂಡು ಹೇಳ್ತೇನೆ ನಾನು ಒಂದು ಬೌಲ್ ಗೆ ಒಂದು 2 ಚಮಚದಷ್ಟು ಈ ಫ್ಲ್ಯಾಕ್ಸ್ ಸೀಡ್ ಜೆಲ್ ಇದೆಯಲ್ಲ ಇದನ್ನ ಹಾಕೊಳ್ತೇನೆ ನಾನು 2 ಚಮಚದಷ್ಟು ಈ ಫ್ಲ್ಯಾಕ್ಸ್ ಸೀಡ್ ಜೆಲ್ ಅನ್ನು ಒಂದು ಬೌಲ್ ಗೆ ಹಾಕೊಂಡಿದ್ದೇನೆ ಈಗ ಇದಕ್ಕೆ 1 ಚಮಚದಷ್ಟು ತೆಂಗಿನ ಎಣ್ಣೆ ಅಥವಾ ಕೋಕೋನಟ್ ಆಯಿಲ್ ಅನ್ನು ನಾವು ಹಾಕೊಳ್ಳಬೇಕು ನೋಡಿ 2 ಚಮಚ ಫ್ಲ್ಯಾಕ್ಸ್ ಸೀಡ್ ಜೆಲ್ ಗೆ ಅಂದ್ರೆ ಅಗಸೆ ಬೀಜದ ಜೆಲ್ ಗೆ 1 ಚಮಚದಷ್ಟು ಕೋಕೋನಟ್ ಆಯಿಲ್ ಅನ್ನು ನಾವು ಹಾಕೊಳ್ಳಬೇಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಫ್ಲ್ಯಾಕ್ಸ್ ಸೀಡ್ ಜೆಲ್ ಮತ್ತೆ ಈ ಕೋಕೋನಟ್ ಆಯಿಲ್ ತೆಂಗಿನ ಎಣ್ಣೆ ಮತ್ತೆ ಅಗಸೆ ಬೀಜದ ಜೆಲ್ ಇದೆಯಲ್ಲ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ಕರೆಕ್ಟ್ ಆಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಕಷ್ಟ ಯಾಕಂದ್ರೆ ಈ ಜೆಲ್ ಇದೆಯಲ್ಲ ಸಡನ್ ಆಗಿ ಮಿಕ್ಸ್ ಆಗಲ್ಲ ಹಾಗಾಗಿ ನೀವು ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತದೆ ನೋಡಿ ಇದನ್ನ ನಾನು ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈಗ ಇದನ್ನ ನೀವು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ತಲೆ ಸ್ನಾನ ಮಾಡೋಕ್ಕಿಂತ ಮೊದಲು ಒಂದು 2 ಗಂಟೆ ಹೊತ್ತು ಮೊದಲು ಇದನ್ನ ಈ ರೀತಿ ಮಾಡ್ಕೊಂಡು ನೀವು ತಲೆ ಕೂದಲಿಗೆ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು ತಲೆ ಕೂದಲಿಗೂ ಕೂಡ ಅದೇ ರೀತಿಯಲ್ಲಿ ನಿಮ್ಮ ಸ್ಕಾಲ್ಪ್ ಇರ್ತದಲ್ಲ ಸ್ಕಾಲ್ಪಿಗೆ ಕೂಡ ಹಾಕಿ ತುಂಬಾ ಚೆನ್ನಾಗಿ ಮಸಾಜ್ ಮಾಡಿ 2 ಗಂಟೆ ಹೊತ್ತು ಬಿಟ್ಟು ಬಿಡಬೇಕು ನಂತರ ನೀವು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ ಇಲ್ಲಾಂದ್ರೆ ನೀವು ಬೇಕು ಓವರ್ ನೈಟ್ ಇಡಬಹುದು ಅಂದ್ರೆ ರಾತ್ರಿ ಹಾಕಿ ಬೆಳಗ್ಗೆ ಕೂಡ ಸ್ನಾನ ಮಾಡಬಹುದು ನಿಮಗೆ ಸಾಧ್ಯ ಆದ್ರೆ ಇಲ್ಲಾಂದ್ರೆ 2 ಗಂಟೆ ಹೊತ್ತು ಅಟ್ಲೀಸ್ಟ್ 2 ಗಂಟೆ ಹೊತ್ತು ಬಿಟ್ಟು ನೀವು ಸ್ನಾನ ಮಾಡಿ ಈ ರೀತಿ ಮಾಡ್ತಾ ಬರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಒಂದು 2 ಸ್ನಾನದಲ್ಲಿ ನಿಮಗೆ ಗೊತ್ತಾಗ್ತದೆ ನಿಮ್ಮ ತಲೆಕೂದಲು ತುಂಬಾ ಶೈನಿಂಗ್ ಬರ್ತದೆ ಮುಖ್ಯವಾಗಿ ಅದಾದ ಮೇಲೆ ತಲೆಕೂದಲು ಉದುರೋದು ಸಂಪೂರ್ಣವಾಗಿ ಸ್ಟಾಪ್ ಆಗೋಗ್ತದೆ ಯಾಕಂದ್ರೆ ತಲೆಕೂದಲು ಅಷ್ಟೊಂದು ಒಳ್ಳೆಯ ಪೋಷಣೆಯನ್ನ ಈ ಒಂದು ಫ್ಲ್ಯಾಕ್ಸ್ ಸೀಡ್ ಅಥವಾ ಅಗಸೆ ಬೀಜದ ಜೆಲ್ ಮತ್ತೆ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿದ್ರಲ್ಲ ಈ ಸೆರಮ್ ಕೊಡ್ತದೆ ಹಾಗಾಗಿ ನಿಮ್ಮ ತಲೆಕೂದಲು ಉದುರೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂತ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇನ್ನೊಂದು ನೀವು ಈ ಅಗಸೆ ಬೀಜದ
ಜೆಲ್ ಇದೆಯಲ್ಲ, ಮಾಡಬೇಕಾದ್ರೆ ನೀವು ಹಾಗೆ ಇಟ್ಕೊಳ್ಬಹುದು. ಅಂದ್ರೆ ಒಂದು 2 ವಾರಕ್ಕಾಗುವಷ್ಟು ನೀವು ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಡ್ಬೋದು, ಅಥವಾ ಹೊರಗಡೆ ಕೂಡ ಇಡ್ಬೋದು, ಏನಾಗಲ್ಲ. ಅದಕ್ಕೆ ಬೆಟರ್ ಏನಂತ ಹೇಳಿದ್ರೆ ನೀವು ಫ್ರೆಶ್ ಆಗಿ ಮಾಡ್ಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿ ಉಪಯೋಗಿಸ್ಬೋದು.